ಕುತ್ಕೊಳ್ಳ ಯಕ್ಷಿತು. ಕುಂಡೂರ್ದೇನಾ ಮಂಜಣ್ಣ? ಹಾ, ಸುಸ್ತಾಗಿ ಎಲ್ಲ ವೈರಲ್ ಬಾಯ್ ಆಗಿದ್ದಾನೆ ಮಂಜಣ್ಣ. ಎಲೆಕ್ಷನ್ ಸೀಸನ್ ಸಿಕ್ಕಾಪಟ್ಟೆ ವೈರಲ್ ಬಾಯ್ ಆದ. ನಮ್ಮದು ಸಿನಿಮಾ ಟೀಮು, ಶಾರ್ಟ್ ಫಿಲ್ಮ್ ಟೀಮು, ಸ್ವಲ್ಪ ಟೀಮ್ ಇದೆ ಇಲ್ಲ ಅಷ್ಟೇ. ಈಗ ಈಗ ನಿಮಗೆ ಸ್ಪೆಷಲಿ ಈಗ ಏನು ಅನೌನ್ಸ್ ಮಾಡ್ತಾ ಇದ್ದೀವಿ ಅಂದರೆ ಬಂಧುಗಳೇ, ಈಗ ಇಷ್ಟು ದಿನ ಶಾರ್ಟ್ ಫಿಲ್ಮ್ ಮಾಡಿದ್ವಿ, ನಿಮ್ಗೆ ಗೊತ್ತಿತ್ತು ಆಲ್ರೆಡಿ. ನಾಳೆ ಎಲ್ಲಿದೆ ಸಿನಿಮಾ ಅಂತ ನಾವು ಮಾತಾಡ್ತಾನೆ ಇದ್ವಿ ತುಂಬ ದಿನಗಳಿಂದ. ಎಷ್ಟೋ ಜನ ಕಮೆಂಟೆಲ್ಲ ಕೇಳ್ತಿದ್ದೀರಿ ನಿಮ್ಮ ನಾಳೆ ಎಲ್ಲಿದೆ, ಯಾವಾಗ ಶುರು ಆಗುತ್ತೆ, ಹಂಗೆ ಹಿಂಗೆ ಅಂತ. ನಾವು ಏನೆಲ್ಲ ಫೇಸ್ ಮಾಡಿದ್ವಿ ಅನ್ನೋದನ್ನ ನಿಮ್ಮೊಂದು ಅನೌನ್ಸ್ ಮಾಡಿ ಮತ್ತು ಈ ಸಿನಿಮಾ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಲೂ ಹೇಳೋದಕ್ಕೋಸ್ಕರ ಬಂದಿದ್ವಿ. ನಮ್ಮದು ಶಾರ್ಟ್ ಫಿಲ್ಮ್ ಎಲ್ಲ ನೀವು ನೋಡೇ ಇದ್ದೀರಾ, ಇದು ಅದು ನಾವೇನು ತುಂಬ ಪ್ರೋಸೆಸ್ ಇಟ್ಕೊಂಡು ಮಾಡಿದ್ದಂಥ ಶಾರ್ಟ್ ಫಿಲ್ಮ್ ಅಲ್ಲ. ಒಂದು ಸ್ಕ್ರೀನ್ ಪ್ಲೇ ಮಾತ್ರ ಬರ್ಕೊಂಡು, ಅದ ಸ್ಟೋರಿ ಮಾತ್ರ ಬರ್ಕೊಂಡು, ಅದ್ರ ಮೇಲೆ ಡೈರೆಕ್ಟ್ ಆಗಿ ಸ್ಪಾಟಲ್ಲಿ ಹೋಗಿ ಶೂಟ್ ಮಾಡಿದ್ವಿ ಶಾರ್ಟ್ ಫಿಲ್ಮ್ಗಳು ಅವು. ಆದರೆ ಸಿನಿಮಾ ಅಂತ ಬಂದಾಗ ಅದ್ರಕ್ಕಿಂತ ಜಾಸ್ತಿ, ಒಂದು 40-50 ಪಟ್ಟು ಜಾಸ್ತಿ ನಾವು ಎಫರ್ಟ್ ಹಾಕಬೇಕಾಗತ್ತೆ, ಕ್ವಾಲಿಟಿ ಮೇಂಟೈನ್ ಮಾಡಬೇಕಾಗತ್ತೆ, ಅದೆಲ್ಲ ಮಾಡಬೇಕಾಗತ್ತೆ. ಆ ಪ್ರೋಸೆಸ್ಗೋಸ್ಕರ ನಾಳೆ ಇದೆ ಎಲ್ಲಿದೆ ಅನ್ನೋದು ಅದೊಂದು ನಮಗೊಂದು ಕೂಸು, ಅದೊಂದು ನಮ್ಮ ಮೊದಲ ಪ್ರಯತ್ನ. ಈ ಪ್ರಯತ್ನದಲ್ಲಿ ಎಡವಬಾರ್ದು. ಎಲ್ಲರೂ ಯಾರೆಲ್ಲ ಇನ್ವಾಲ್ವ್ ಆಗ್ತಿದ್ರು ಅವ್ರಿಗೆಲ್ಲ ಒಂದು ಭವಿಷ್ಯ ಸೃಷ್ಟಿಯಾಗಲಿ ಅನ್ನೋಕ್ಕೋಸ್ಕರ ನಾವು 8 ತಿಂಗಳ ಹಿಂದೆ ನಾವು ಆಡಿಷನ್ ಮಾಡಿದ್ವಿ ನಾಳೆ ಎಲ್ಲಿದೆ. ಸುಮಾರು ಜನ ಅಟೆಂಡ್ ಮಾಡಿದ್ರು. ಕೊನೆಗೆ ನಾಳೆ ಎಲ್ಲಿದೆ ಸಿನಿಮಾ ಪ್ರೋಸೆಸ್ ಏನಿದೆ ಇದು ಕೂಡ ತುಂಬ ಲಾಂಗ್ ಪ್ರೋಸೆಸ್ಸು, ಯಾಕಂದರೆ ಸ್ಕ್ರೀನ್ ಪ್ಲೇ ಬರೀಬೇಕಾಗಿತ್ತು, ಸ್ಟೋರಿ ಬೋರ್ಡ್ ಪ್ರೋಸೆಸ್ಸು ಇವೆಲ್ಲ ನಾವೇ ಕುತ್ಕೊಂಡು ಮಾಡಬೇಕಾಗಿದ್ದರಿಂದ ಎಲ್ಲ ಕಂಪ್ಲೀಟಾಗಿ 120 ಪೇಜು ಕತೆನ ಕಂಪ್ಲೀಟಾಗಿ ಕುತ್ಕೊಂಡು ಕಡಿಮೆ ಅಂದರೆ ಒಂದು 15 ಪಾಸ್ನ ಕಂಪ್ಲೀಟಾಗಿ ಬರೆದಿರೋಂಥ ಒಂದು ಸ್ಟೋರಿ ಇದು. ಇದು ಒಂದು ಟೈಮ್ ಲೂಪ್ ಜಾನ್ರ ಸಿನಿಮಾ ಮಾಡಕ್ಕೆ ಹೊರಟಿದ್ದೀವಿ. ಆಮೇಲೆ ಪ್ರತಿಯೊಂದು ಸೀನ್ಗೂ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಡ್ರಾಯಿಂಗ್ಸ್ಗಳು ಎಲ್ಲ ಒಂದೊಂದು ಸ್ಟೇಜ್ಗಳ್ದಿದ್ದು ಇವೆಲ್ಲ ಏನು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಡ್ರಾಯಿಂಗ್ಸ್ಗಳು ನೀವು ಅವಾಗವಾಗ ರೀಲ್ಸು ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು. ಇವೆಲ್ಲ ಶಾರ್ಟ್ಸು, ಪ್ರತಿಯೊಂದು 1,500 ಡ್ರಾಯಿಂಗ್ಸ್ನ ಮಾಡಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರೋದು. ಯಾಕಂದರೆ ಇದನ್ನು ಮಾಡಿದಾಗಲೇ ಒಂದು 5 ಕೋಟಿ ಮೂವಿನೂ ಕೂಡ ನಾವು ಕಮ್ಮಿ ಮಾಡ್ಬೋದು, ತುಂಬ ಅದಕ್ಕಿಂತ 10 ಪಟ್ಟು ಬಜೆಟ್ನ ಕಡಿಮೆ ಮಾಡ್ಬೋದು. ಏನೋ ಒಂದು 100 ಕೋಟಿ ಬಜೆಟ್ ಮಾಡೋಂಥ ಜಾಗದಲ್ಲಿ ಹೋಗಿ ಒಂದು 10 ಕೋಟಿಲಿ ಮುಗಿಸ್ಬೋದು. ಇದು ಪ್ರಾಪರ್ ಪ್ಲ್ಯಾನ್ ಇತ್ತು ಅಂತಂದರೆ ನಾರ್ಮಲಿ ಏನಾಗುತ್ತೆ ಸಿನಿಮಾಗಳಲ್ಲಿ ಶೂಟ್ ಮಾಡಿಬಿಡ್ತಾರೆ 80% 100% ಶೂಟ್ ಮಾಡಿ ಅದ್ರಲ್ಲಿ ಯೂಸ್ ಮಾಡೋದೆ 20%ಇಂದ 80% ಫುಟೇಜಸ್ಗಳು ವೇಸ್ಟ್ ಆಗ್ತವೆ. ಅದು ಏನೆಲ್ಲ ಶೂಟ್ ಮಾಡಿರ್ತಾರೆ ಅದಕ್ಕೂ ಕೂಡ ಬಜೆಟ್ ಹಾಕಿರ್ತಾರೆ. ಆ ಬಜೆಟ್ಗಳು ಏನಾಗುತ್ತೆ ಕೊನೆಗೆ ಕಂಪ್ಲೀಟಾಗಿ ವೇಸ್ಟ್, ಅದು ಏನು ಯೂಸ್ಗೆ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲದೆ ಇರೋ ಕಾರಣ ಆ ಥರ ಆಗುತ್ತೆ. ಮತ್ತೆ ಹೋಗೋದು, ರೀಶೂಟ್ ಮಾಡೋದು, ಮತ್ತೆ ಆರ್ಟಿಸ್ಟ್ಗಳನ್ನ ಹೋಗಿದ್ದವ್ರು ಬರದೇ ಇದ್ದಿದ್ದ ಕಾರಣ ಸಖತ್ ನಷ್ಟ ಆಗೋದು, ಇವೆಲ್ಲ ಇರ್ತವೆ. ಆರ್ಟಿಸ್ಟ್ ಮತ್ತು ಟೆಕ್ನಿಕಲಿನೂ ಪ್ರಾಬ್ಲಮ್ ಆಗುತ್ತೆ. ಈಗ ಒಂದು ಡ್ರಾಯಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ಈಗ ನಾವಿಬ್ರು ಹಿಂಗೆ ಮಾತಾಡ್ತಾ ಇದ್ದೀವಿ, ಈ ಆ್ಯಂಗಲಲ್ಲಿ ಕ್ಯಾಮ್ರಾ ಹಿಡಿಬೇಕು ಅನ್ನೋದಿರುತ್ತೆ. ಅದೇನು ಇಲ್ಲದೆ ಹೋದ್ರೆ ಅಲ್ಲಿ ಹೋಗಿ ಯೋಚನೆ ಮಾಡೋದು ಅಂತಂದರೆ ಒಂದೊಂದು ನಿಮಿಷಕ್ಕೂ ಕ್ಯಾಮ್ರಾಗಳು, ಲೈಟ್ ಯೂನಿಟ್ಸ್ಗಳು, ಮತ್ತು ಯಾರ್ಯಾರು ಆರ್ಟಿಸ್ಟ್ಗಳು ಬಂದಿರ್ತಾರೆ ಎಲ್ಲರದು ದುಡ್ಡು ಕೌಂಟ್ ಆಗ್ತಾ ಇರುತ್ತೆ. ಅದೆಲ್ಲ ರೆಡ್ಯೂಸ್ ಮಾಡೋದು ಅಂತಂದರೆ ನಮಗೆ ಫಸ್ಟೇ ಗೊತ್ತಿರಬೇಕು, ಹೌದಪ್ಪ ಸತೀಶ್ ಹಿರೇಗೌಡರು ಎಕ್ಸಿಟಿಂಗ್ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಆ ಕಡೆ ಸೆಟ್ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ ಅನ್ನೋದು ಗೊತ್ತಿರಬೇಕು. ಈ ಥರ ನಾವು ಅದನ್ನು ಡ್ರಾಯಿಂಗಲ್ಲಿ ಮಾಡಿ ತೋರಿಸಿದಾಗ ಅಲ್ಲಿ ಕೆಲಸ ಮಾಡ್ತಾರಲ್ಲ ಒಂದು 20-25 ಜನ ಎಲ್ಲ ಹುಡುಗರಿಗೂ ಆ ನಾಲೆಜ್ ಹೋಗಲಿ ಅಂತ ಅವರು ಡ್ರಾಯಿಂಗ್ ಎಲ್ಲ ಮಾಡಿ ಇದು ಮಾಡಿದರು. ಮತ್ತು ಇಲ್ಲಿ ಹಿಂದ್ಗಡೆ ಬ್ಯಾಕಿಂದ ಸಿಕ್ಕಾಪಟ್ಟೆ ಪ್ರೋಸೆಸ್ ಇರುತ್ತೆ. ಎಲ್ಲರೂ ಸಿನಿಮಾ ಅಂದರೆ ಬರೀ ಆರ್ಟಿಸ್ಟ್ ಮುಂದ್ಗಡೆ ಕಾಣೋದು ಮಾತ್ರ ಗೊತ್ತಾಯ್ತಾ ಇರುತ್ತೆ. ಹಿಂದ್ಗಡೆ ಅದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ಸ್ಗಳಿರುತ್ತೆ, ಹೋಗ್ಬೇಕು ತಿರುಗಬೇಕು, ಒಂದೊಂದು ಟ್ಯಾಲೆಂಟ್ ಹುಡುಕ್ಬೇಕು ಅಂದರೂ ಒಂದು 20-30 ಸತಿ ಹೋಗ್ಬೇಕು. ಒಂದು ಸತತವಾಗಿ ನಾವು ಒಂದು 200-300 ಜನ ನಾವೆಲ್ಲ ಮೀಟ್ ಮಾಡಿದ್ದೀವಿ. ಅದೆಷ್ಟು ಸತಿ ಗಾಂಧಿನಗರ ಹೋಗಿದ್ದೀವಿ ಗೊತ್ತಿಲ್ಲ, ಈ ಚಪ್ಪಲಿಗಳೆಲ್ಲ ಸೌದ ಹೋಗ್ಬಿಟ್ಟೆ ಒಂದು ಇದು ಸೌದ ನಿಜ ಹೇಳ್ತಾರಲ್ಲ ಗಾಂಧಿನಗರದಲ್ಲಿ ಚಪ್ಪಲಿ ಸವಿಬೇಕು ಅಂತಲ್ಲ, ನಿಜವಲ್ಲ ಸೌದರಲ್ಲಿ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಬರೋದು. ನಾನು ಜಾಸ್ತಿ ಸುತ್ತಕ್ಕೆ ಕಾರ್ ಟೈರ್ ಸೌದವ ಅಂತ ಹೇಳ್ಬೋದು, ಈ ಕಾರ್ ಟೈರ್ ಅದೇ ಚಪ್ಪಲಿ ಸೌದವೆ ಅಂತ. ಅದ್ರ ಬದಲು ಹೇಳ್ಬೋದು ಕಾರ್ ಟೈರ್ ಸೌದಾಗ್ಬಿಟ್ಟವೆ, 2-3 ಟೈರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಟೈರ್ ಚೇಂಜ್ ಆಗಿರ್ತವೆ, ಚಪ್ಪಲಿ ಸೌದಿರ್ತವೆ, ಮತ್ತೆ ಅಲ್ಲೋಗಿ ಗಲ್ಲಿಗಳಲ್ಲಿ ನಿಲ್ಸಿ ಹೋಗ್ಬೇಕಲ್ಲ, ಹಿಂಗೆಲ್ಲ ಆಗಿ ಕೊನೆಗೆ ನಾವು ಈ ಹಂತದಲ್ಲಿದೆ. 8 ತಿಂಗಳು ಸತತವಾಗಿ ಪ್ರೀ ಪ್ರೊಡಕ್ಷನ್ ಪ್ಲ್ಯಾನ್ನ ನಾಳೆ ಎಲ್ಲಿದೆ ಮಾಡಿದ್ದೀವಿ. ಸ್ಕ್ರಿಪ್ಟ್ನ 15 ಮಾಸ ಮಾಡಿ ಆಮೇಲೆ ಸ್ಟೋರಿ ಬೋರ್ಡ್ಸ್ನ ಕಂಪ್ಲೀಟ್ ಆಗಿ 4 ತಿಂಗಳು ನಾನು ಕುತ್ಕೊಂಡು ಸ್ಕೆಚ್ ಹಾಕಿದ್ದೆ. ಯಾಕೆ ಫೈನ್ ಆರ್ಟ್ ಬ್ಯಾಕ್ಗ್ರೌಂಡ್ ಆಗಿದ್ದರಿಂದ ನಂದು ಎಜುಕೇಷನ್ನು, ನಾನು ಇದರ ಡ್ರಾಯಿಂಗಲ್ಲಿ ಚೆನ್ನಾಗಿದ್ದರಿಂದ ಒಂದು ಸ್ವಲ್ಪ ನಂತ ಸ್ಟೋರಿ ಬೋರ್ಡ್ ಅನಿಮೇಷನ್ನು ನಾನು 14 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಅನಿಮೇಟರ್ ಆಗಿ ಕೆಲಸ ಮಾಡಿದ್ರಿಂದ ಅದರಲ್ಲೆಲ್ಲ ಫೀಲ್ಡಲ್ಲೇ ಇದ್ದಿದ್ದರಿಂದ ನಾನು ಕಂಪ್ಲೀಟ್ ಪ್ರೋಸೆಸ್ನ ಒಂದು ಹೈ ಬಜೆಟ್ ಸಿನಿಮಾದಲ್ಲಿ ಏನು ಪ್ರೋಸೆಸ್ ಮಾಡಬೇಕು ಆ ಥರ ಕಂಪ್ಲೀಟ್ ಒಂದು ಪ್ರೋಸೆಸ್ನ ಮಾಡಿ ನಿಂತ್ಕೊಳ್ಳೋಕ್ಕೆ 8 ತಿಂಗಳಾಯಿತು. ನೀವೇನು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಮೊನ್ನೆ ಗ್ರಾಮ ಪಂಚಾಯತಿ ಇವೆಲ್ಲ ಒಂದೊಂದೇ ದಿನದ ಪ್ಲ್ಯಾನ್, ಅದು ಪ್ರತಿಯೊಂದನ್ನು ಮಾಡಿದ್ದು ಒಂದೊಂದು ದಿನದ ಪ್ಲ್ಯಾನು. ಅದನ್ನು 3 ದಿನದಲ್ಲಿ ಎಕ್ಸಿಕ್ಯೂಟ್ ಮಾಡಿ ನಾವು ಅಟ್ಲೀಸ್ಟ್ ಆ ಶಾರ್ಟ್ ಟೈಮಲ್ಲಿ ನಾವು ಎಷ್ಟು ಕ್ವಾಲಿಟಿ ಕೊಡೋಕ್ಕಾಗುತ್ತೆ ಆ ಕ್ವಾಲಿಟಿ ಕೊಟ್ಟಿವಿ. ಶಾರ್ಟ್ ಫಿಲ್ಮ್ ಯಾಕೆ ಮಾಡಿದ್ರೆ ಇನ್ನು ನಿನ್ನ ಮುಂದೆ ಶಾರ್ಟ್ ಫಿಲ್ಮ್ ಮಾಡಲ್ವಾ ಅಂತ ಎಷ್ಟೋ ಜನ ಕೇಳ್ಬೋದು. ಈಗ ಇಲ್ಲ, ಶಾರ್ಟ್ ಫಿಲ್ಮ್ ತುಂಬ ದೊಡ್ಡ ಪ್ಲ್ಯಾನ್ ಇದೆ ಅದು, ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಲೇ ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಸಿನಿಮಾ ಆದಮೇಲೂ ಕೂಡ ಶಾರ್ಟ್ ಫಿಲ್ಮ್ ಮಾಡ್ತೀವಿ ಈಗ, ಯಾಕೆಂದರೆ ಈಗ ಸ್ವಲ್ಪ ದಿನ ಸಿನಿಮಾ ಮುಗಿಯೋವರೆಗೂ ಒಂದು ಸ್ವಲ್ಪ ತಡೆ ಹಿಡ್ದಿರ್ತೀವಿ ಅಷ್ಟೇ ಅದನ್ನು.
ಶಾರ್ಟ್ ಫಿಲ್ಮ್ ಯಾಕೆ ಮಾಡಿದ್ವಿ ಅಂತ ಅಂದ್ರೆ ನಾವ್ ಯಾವಾಗ ಸಿನಿಮಾ ಅನೌನ್ಸ್ ಮಾಡಿದಾಗ ಇವರೆಲ್ಲ ವ್ಲಾಗರ್ಸ್ಗಳು ಸಿನಿಮಾ ಮಾಡಕ್ ಸಾಧ್ಯನೇ ಹೇಳಿ ಹಾಗೆ ಹೀಗೆ ಅಂತ ಸುಮಾರು ಕಮೆಂಟ್ಸ್ಗಳು, ಎಷ್ಟೋ ಜನ ನಮ್ಮನ್ನ ಡಿಮೋಟಿವೇಟ್ ಮಾಡಕ್ಕೂ ಕೂಡ ನೀವು ಮಾಡಬೇಡಿ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಹಾಕಿದ್ರಿ. ಬಟ್ ಅದು ನಮ್ಗೆ ಏನು ಅನ್ನೋದು ನಾವೇನು ಮಾಡಬಲ್ಲೆವು ಅನ್ನೋದು ನಮಗೆ ಗೊತ್ತಿತ್ತು. ಆಮೇಲೆ ಎಷ್ಟೋ ಹೀರೋಯಿನ್ಸ್ಗಳನ್ನ ಮೀಟ್ ಮಾಡಿದ್ವಿ, ಎಷ್ಟೋ ಕ್ಯಾರೆಕ್ಟರ್ಗಳು ಮೀಟ್ ಮಾಡಿದ್ವಿ. ನಮ್ಮ ಪ್ರೊಫೈಲ್ನ ನೋಡಿ ಕೆಲವೊಬ್ಬರು ನಮ್ಮನ್ನ ಇಲ್ಲ ಇವ್ರ ಲಾಗರ್ಸ್ಗಳಿಂದ ಫಿಲ್ಮಲ್ಲಿ ಮಾಡಕ್ಕೆ ಸಾಧ್ಯ ಹಾಗೆ ಹೀಗೆ ಅಂದ್ಬಿಟ್ಟು ನಮಗೆ, ನಾವು ನಿಜವಾಗ್ಲೂ ಇದರಲ್ಲೇ ಸ್ಟ್ರಗಲ್ ಮಾಡಿದ್ದು ತುಂಬಾ ಸ್ಟ್ರಗಲ್ ಇರೋದೆ. ಇದು ಆಕ್ಚುಲಿ ಸಿನಿಮಾನೇ ಗೊತ್ತಿರೋದು, ಕೆಲಸ ಮಾಡೋದು ಅದೇ ಮಾಡಿರೋದು. ಈಗ 14 ವರ್ಷ ಸಿಂಗಾಪುರಲ್ಲಿ ಆನಿಮೇಷನ್ ಮೂವೀಸ್ ಬೇರೆ ಹೊರದೇಶದವ್ರು ಯೂಸ್ ಮಾಡ್ಕೊಂಡಿದ್ರು, ಈಗ ನಮ್ದನ್ನೇ ನಮ್ಮ ಇದರಲ್ಲೇ ಇದು ಮಾಡ್ಕೊಂಡು ವ್ಲಾಗ್ಸ್ ಮಾಡ್ತಾ ಇದ್ರು. ವ್ಲಾಗ್ಸ್ ಇವರೆಲ್ಲ ವ್ಲಾಗರ್ಗಳು ಅಂತ ಎಲ್ಲ ಅನ್ಕೊಂಡು ಇವ್ರಿಗೆಲ್ಲ ಸಿನಿಮಾದೆಲ್ಲ ಆಗೋದಿಲ್ಲ ಅಂತ ಅನ್ಕೊಂಡಿದ್ರು. ಯಾವಾಗ ನಾವು ಶಾರ್ಟ್ ಮೂವೀಸ್ಗಳು ಸಣ್ಣ ಪ್ರಮಾಣದಲ್ಲಿ ಮಾಡಿ ಅದನ್ನು ಎಷ್ಟು ಜನಕ್ಕೆ ರೀಚ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕೊನೆಗೆ ಹೇಳ್ತಾರಲ್ಲ ಪ್ರೇಕ್ಷಕನೇ ಮಹಾಪ್ರಭು ಅನ್ನೋಂಗೆ, ಆ ಜನಗಳು ಇಷ್ಟಪಟ್ಟಾಗ ಅವರಿಗೆಲ್ಲ ಹೌದಲ್ವಾ. ನೀವೆಲ್ಲ ಶಾರ್ಟ್ ಫಿಲ್ಮ್ ಎಲ್ಲ ನೋಡಿ ಅದನ್ನು ವೈರಲ್ ಮಾಡಿದ್ರಿ, ಏನು ಎಲ್ಲರ ಸ್ಟೇಟಸ್ಗಳಲ್ಲೂ ಅದೇ ಇತ್ತು, ಅಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ನಮಗೆ ಶಾರ್ಟ್ ಫಿಲ್ಮ್ನ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಮಾಡಿಕೊಟ್ರಿ. ಹಿಂಗೆ ಕೊಟ್ಟಾಗ ಇನ್ನೇನು ನಮ್ಗೆ ಯಾವ ಅವಾರ್ಡು ಬೇಕಾಗಿಲ್ಲ, ನಮಗೇನೋ ಮನಸ್ಸು ಗೆದ್ದರೆ ಸಾಕು ಪ್ರೇಕ್ಷಕರು. ನಮಗಿನ್ನೇನು ನಾವು ಕೆಲಸ ಮಾಡೋದು ನಿಮಗೋಸ್ಕರನೇ, ನಿಮ್ಮ ಮನಸ್ಸು ಗೆದ್ದಮೇಲೆ ನಮ್ಗೆ ಇನ್ನೇನು ಬೇಕಾಗಿಲ್ಲ. ಹಾಗಾಗಿ ನಮಗೆ ಈ ಶಾರ್ಟ್ ಫಿಲ್ಮ್ನ ಒಂದು ಹಂತದಲ್ಲಿ ಇಲ್ಲ ನಾವು ವ್ಲಾಗರ್ಸ್ ಎಲ್ಲ ನಾವು ಮಾಡಬಲ್ಲೆವು ಅಂತ ಅಟ್ಲೀಸ್ಟ್ ಕೆಲಸ ಮಾಡಬೇಕಾದ್ರೆ ಎಲ್ಲರ ಜೊತೆ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕಾಗಿರೋದ್ರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಇರದೇ ಓಕೆ ನಮ್ಮ ಜೊತೆ ಕೆಲಸ ಮಾಡೋದಕ್ಕೂ ಈ ಥರ ಅಟ್ಲೀಸ್ಟ್ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನಮ್ಮ ಜೊತೆ ಕೆಲಸ ಮಾಡೋದಕ್ಕೂ ಒಂದು ಡಿಫ್ರೆನ್ಸ್ ಇರುತ್ತೆ ಅಂತ ಈ ಶಾರ್ಟ್ ಫಿಲ್ಮ್ ಪ್ರೋಸೆಸ್ ತಗೊಂಡ್ವಿ. ಅದರಲ್ಲಿ ಎಕನಾಮಿಕಲಿ ಮಾಡಿದ್ದೀವಿ, ಏನು ಶಾರ್ಟ್ ಮೂವಿ ಮಾಡ್ತೀವಿ ಅಂದ್ಬಿಟ್ಟು ಎಕ್ಸಾಮ್ಗೆ ಖರ್ಚು ಮಾಡ್ಕೊಂಡು ಮಾಡಿಲ್ಲ. ಎಕನಾಮಿಕಲಿ ಎಫೆಕ್ಟಿವ್ ಆಗಿ ಜನಗಳಿಗೆ ತಲುಪೋದು ಹೇಗೆ, ಯಾಕಂದರೆ ಏನೋ ಒಂದು ಸಿನಿಮಾ ಮಾಡ್ತೀವಿ ಅಂದ್ಬಿಟ್ಟು ಈಗ ಶಾರ್ಟ್ ಮೂವಿಗೆ ಅದ್ರ ತಕ್ಕನಾದ ಬಜೆಟ್ ಹಾಕಬೇಕಾಗುತ್ತೆ. ಸಿನಿಮಾ ಥರ ಬಜೆಟ್ ನಮ್ದು ಇರೋ ರಿಸೋರ್ಸಸ್ ಏನಿರುತ್ತೆ ಅದನ್ನು ಬಳಸ್ಕೊಂಡು ಮಾಡಿರೋ ಶಾರ್ಟ್ ಮೂವೀಸ್ಗಳು. ಸುಮ್ಮನೆ ಎಗ್ಗಾಬಗ್ಗೆ ಏನು ಖರ್ಚು ಮಾಡಿಲ್ಲ, ನಮ್ಮ ಹತ್ರನೇ ಅಸೆಟ್ಸ್ಗಳಿದ್ದು. ನಾವು ಹಬ್ಬಪ್ಪ ಅಂದರೆ ಗ್ರಾಮ ಪಂಚಾಯತ್ ಪಾರ್ಟ್ 1 ಪಾರ್ಟ್ 2 ಸೇರಿ 12,000 ರೂಪಾಯಿ ಮಾಡಿದ್ವಿ. ಯಾಕಂದರೆ ಎಕ್ವಿಪ್ಮೆಂಟ್ಸ್ ನಮ್ಮದೇ, ಟ್ಯಾಲೆಂಟ್ಗಳು ಯಾರು ಎಲ್ಲರೂ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಓಡಾಡ್ತಿದ್ರು, ಎಲ್ಲರೂ ಉಚಿತವಾಗಿ ಬಂದರು. ಮನೆಗಿನೇ ಎಲ್ಲ ನಮ್ಮದೇ ಆಗಿದ್ದರಿಂದ ಪ್ರತಿಯೊಂದು ಸೇರಿ ಜಸ್ಟ್ ಏನು ಒಂದು ಲೆನ್ಸ್ಗಳು ರೆಂಟ್ ತರಿಸಿದ್ವಿ ಮತ್ತು ಊಟ ತಿಂಡಿ ಆ ಎಕ್ಸ್ಪೆನ್ಸ್ ಸೇರಿ 12,000 ರೂಪಾಯಿ ನಾವು ಗ್ರಾಮ ಪಂಚಾಯತಿಗೆ ಮುಗಿಸಿದ್ವಿ. ಅದನ್ನೇ ಅದೇ ಪ್ರೋಸೆಸ್ನ ನೋಡಿ ನಾವು ಯಾವ ಥರ ಲೋ ಬಜೆಟಲ್ಲಿ ಮಾಡ್ಬೋದು ಅನ್ನೋದನ್ನ, ಅಂದರೆ ಸಿನಿಮಾನೇ ಈ ಬಜೆಟಲ್ಲಿ ಮಾಡ್ತೀವಿ ಅಂತಲ್ಲ ಅದಕ್ಕೆ ದೊಡ್ಡ ದೊಡ್ಡ ಕ್ಯಾಮ್ರಾಗಳೇ ಬೇಕು, ಅದಕ್ಕೆ ದೊಡ್ಡ ಬಜೆಟ್ನೇ ಆಗ್ತಾ ಇದೀವಿ. ಅಂದರೆ ಇರೋ ರಿಸೋರ್ಸಸ್ ಹೆಂಗೆ ಮಾಡ್ಬೋದು ಮಾಡಬಹುದು. ಆ್ಯಕ್ಚುಲಿ ಸಿನಿಮಾನ ನಾವು ಈ ಕ್ವಾಲಿಟಿ ನೀವು ಕಂಪೇರ್ ಏನು ನೋಡ್ತಾ ಇದ್ರೆ ಅದಕ್ಕೂ ಇದಕ್ಕೂ ಕಂಪ್ಯಾರಿಸಮ್ ಇಲ್ಲ, ದೊಡ್ಡ ಕ್ವಾಲಿಟಿಲೇ ಇರುತ್ತೆ ಸಿನಿಮಾ. ಆ ಪ್ರೋಸೆಸ್ನ ಮಾಡ್ತಾ ಇದೀವಿ. ಆ್ಯಕ್ಚುಲಿ ಈಗ ನಾವು ಈ ವಿಡಿಯೋ ಮಾಡಿದ ಉದ್ದೇಶನೇ ನಿಮಗೆ ಅನೌನ್ಸ್ ಮಾಡೋಣ ನಾಳೆ ಎಲ್ಲಿದೆ ಶುರು ಆಗ್ತಾ ಇದೆ ಅಂತ. ಶಾರ್ಟ್ ಫಿಲ್ಮ್ನ ಕೆಲವು ದಿನಗಳು ಒಂದೇನಾರು ಬರ್ಬೋದು ಈಗ ಸದ್ಯದಲ್ಲಿ, ಅದು ಬಿಟ್ಟರೆ ಇನ್ನು ಶಾರ್ಟ್ ಫಿಲ್ಮ್ ಶೂಟಿಂಗ್ ಆದಮೇಲೆ ಅಂದರೆ ಒಂದು 2 ತಿಂಗಳು ಶೂಟಿಂಗ್ ಆದಮೇಲೆ ನಮ್ಮ ಶಾರ್ಟ್ ಫಿಲ್ಮ್ ಕಂಟಿನ್ಯೂ ಆಗುತ್ತೆ. ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳು ಬರ್ತವೆ, ನಿಮ್ಮನ್ನು ರಂಜಿಸೋಕ್ಕೆ ಅಂತಲೇ ನಮ್ಮ ಜೀವನನ ನಾವು ಮುಡುಪಾಗಿಡ್ತೀವಿ. ನೀವು ಅಷ್ಟೇ ನಮಗೆ ಅದು ಸ್ಥಾನನ ಕೊಟ್ಟಿದ್ದೀರಾ, ಇನ್ನೊಂದು ನಮ್ಮನ್ನೇ ಒಂದು ಜಾಗದಲ್ಲಿ ಕೂರಿಸಿ ನಮ್ಗೆ ಒಂದು ಪೊಸಿಷನ್ ಕೊಡ್ತಾ ಇದ್ದೀರಾ ಅಂತ. ಅವರೇ ಬೆನ್ನೆಲುಬು ನಮಗೆ, ನಿಮ್ಮ ಪ್ರೀತಿ, ನಿಮ್ಮ ಸಣ್ಣದು ಒಂದು ಲೈಕ್ಸು ಕಮೆಂಟ್ಸ್ ಇದೆಯಲ್ಲ, ಅದೇ ನಮಗೆ ದೊಡ್ಡ ಬೆಂಬಲ. ದೊಡ್ಡ ಬೆಂಬಲ ಅದೇ, ನೀವು ಬರ್ತೀರಾ ಅಂತಲೇ ನಮ್ಗೆ ಏನೋ ಒಂದು ಧೈರ್ಯ. ನಾವೇನೋ ಒಂದು ಕಷ್ಟಪಟ್ಟು ಏನೋ ಒಂದು, ನಾವೆಲ್ಲ ಏನೇನು ರಿಚ್ ಕಿಡ್ಸ್ಗಳೇನಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಆಗಿರೋದ್ರಿಂದ ನಮ್ಮಂಥವ್ರು ಮಾಡೋದಕ್ಕೆ ನಿಮ್ಮ ಒಂದು ಬೆಂಬಲನೇ ತುಂಬ ಇಂಪಾರ್ಟೆಂಟ್ ಆಗಿದೆ. ಪೊಲಿಟಿಕ್ಸು ಮತ್ತು ಸಿನಿಮಾ ಇಂಡಸ್ಟ್ರಿ ಅದು ಬರೀ ಅವ್ರಿಗೆ ಮೀಸಲು, ಅವ್ರ ಅದೇ ಫ್ಯಾಮಿಲಿಯವ್ರಿಗೆ ಮೀಸಲು, ಅದರಲ್ಲಿ ಇರೋರಿಗೆ ಮೀಸಲು ಅನ್ನೋತಕ್ಕಂಥ ಒಂದು ಗಾದೆ ಅದು ಇದಿದೆ. ಹಂಗಾಗಿ ಅಟ್ಲೀಸ್ಟ್ ನಾವು ಸಿನಿಮಾ ಇಂಡಸ್ಟ್ರೀಲಿ ಹೋಗ್ತಿರೋದ್ರಿಂದ ಇಲ್ಲ ಸಾಧ್ಯ ಆದಷ್ಟು ಇದೇ ರೀತಿ ಮಾಡ್ಕೊಂಡು ಜನಗಳ ತಲುಪ್ತು. ಅದನ್ನೇ ನಾವು ಈಗ ಯೂಟ್ಯೂಬರ್ಸ್ ಅಂದರೆ ಯೂಟ್ಯೂಬ್ ಮುನ್ನೇ ಬಳಸ್ಕೊಂಡು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನೇ ಬಳಸ್ಕೊಂಡು ನಿಮ್ಮನ್ನು ತಲುಪೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೊಂದು ನಮಗೆ ಇನ್ನೊಂದು ಹೇಳ್ತೀರಿ ಯಾರು ಸಪೋರ್ಟ್ ಇಲ್ಲ ಅಂತ ಅಂದಾಗ ಈ ಥರ ನಮಗೆ ನಿಮ್ಮ ಕೈಲೇ ಇರೋದು ಈ ಸಪೋರ್ಟ್. ಮೇನ್ ಸಪೋರ್ಟ್ ಇರೋದೇ ಇದೇ ಸಪೋರ್ಟ್ಗಳು ನಮಗೆ. ಆ್ಯಕ್ಚುಲಿ ಈ ಯೂಟ್ಯೂಬ್ನೇ ಬಳಸ್ಕೊಂಡು ಈ ಸೋಷಿಯಲ್ ಮೀಡಿಯಾನೇ ಬಳಸ್ಕೊಂಡು ನಾವು ನಮ್ಮ ಸಿನಿಮಾನ ನಿಮ್ಮ ಹತ್ರ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ಒಂದು ಅನೌನ್ಸ್ ಮಾಡಬೇಕಾಗಿತ್ತು. ಆಮೇಲೆ ಅದೇ ಹೇಳಿದ್ನಲ್ಲ, ಈ ಪ್ರೋಸೆಸ್ ಇಷ್ಟೆಲ್ಲ ಪ್ರೋಸೆಸ್ ಆಗೋಕ್ಕೆ ನಮಗೆ ನಾಳೆ ಏನಿದೆ, ಯಾಕೆ ಲೇಟ್ ಆಗ್ತಿದೆ ಅಂತ ಕೇಳಿದಾಗ ಇದೇ ಕಾರಣಗಳು. ಎಷ್ಟೋ ಆರ್ಟಿಸ್ಟ್ಗಳು ನಮ್ಮನ್ನು ನಂಬಲೇ ಇಲ್ಲ ಕೊನೆ ಹಂತದಲ್ಲಿ. ಮತ್ತೆ ಅವ್ರ ಹತ್ರ ಎಷ್ಟೋ ಡಿಸ್ಕಷನ್ ನಡೆದಿದೆ, ಎಷ್ಟೋ ಮೀಟಿಂಗ್ಗಳಾಗಿದೆ, ಎಷ್ಟೋ ಆರ್ಟಿಸ್ಟ್ಗಳು ಹೋಗೇಬಿಟ್ರು. ಯಾಕೆಂದರೆ ನಾವು ವ್ಲಾಗರ್ಸ್ಗಳು ಸಿನಿಮಾ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಆ ಕಾನ್ಸೆಪ್ಟಿಂದ ದೂರ ಬರೋದಕ್ಕೋಸ್ಕರ ಒಂದು ಸ್ವಲ್ಪ ದಿನ ಶಾರ್ಟ್ ಫಿಲ್ಮ್ ಕಾನ್ಸೆಪ್ಟ್ ಅಂತ ಎತ್ಕೊಂಡ್ವಿ. ಅದರಿಂದ ನಿಮ್ಮ ಮನಸ್ಸು ಗೆದ್ದಾದಮೇಲೆ ಈಗ ರೆಡಿ ಇದ್ದೀವಿ ಹೋಗೋದಕ್ಕೆ ಅಂತ ಅನಿಸಿರೋದ್ರಿಂದ ಈಗ ನೆಕ್ಸ್ಟು ಸಿನಿಮಾಗೆ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ತಂಡನೂ ಬರ್ತಾ ಇದೆ, ಈಗ ಆಲ್ರೆಡಿ ಎಲ್ಲ ಸೆಟ್ ಗಿಟ್ ಎಲ್ಲ ರೆಡಿ ಆಗ್ತಾ ಇದೆ. ಮತ್ತು ನಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ಸ್ಗಳಿದ್ರೆ ಇವ್ರ ಸ್ಟೋರಿಲಿ ನನ್ನ ಸ್ಟೋರಿಲಿ ಎಲ್ಲ ಆಗ್ತಾ ಇರ್ತೀವಿ. ಅದನ್ನ ನೋಡ್ಕೊಂಡು ಯಾರ ಆಸಕ್ತಿ ಇದ್ದವು ಸಣ್ಣ ಸಣ್ಣ ಪಾರ್ಟ್ಗಳಿರ್ತವೆ ಅಂದರೆ ಬರೀ ಆರ್ಟಿಸ್ಟ್ಗಳೇ ಅಂತಲ್ಲ, ಎಲ್ಲ ಥರನೂ ನಮಗೆ ಬೇಕಾಗುತ್ತೆ. ಏನೇನು ಬೇಕು ಅದನ್ನೆಲ್ಲ ನಾವು ಸ್ಟೋರಿಗೆ ಹಾಕ್ತಾ ಇರ್ತೀವಿ. ದಯವಿಟ್ಟು ನೀವು ಅದನ್ನು ರಿಪ್ಲೈ ಮಾಡಿ ಅಥವಾ ನಿಮಗೆ ಸಾಧ್ಯ ಆದರೆ ಬೆಂಬಲ ಕೊಡಿ ಅಂತ. ಇನ್ಸ್ಟಾಗ್ರಾಮಲ್ಲಿ ಎವ್ರಿ ಡೇ ಅಪ್ಡೇಟ್ ಇರುತ್ತೆ ಸ್ಟೋರೀಸು. ಅದನ್ನು ಸತೀಶ್ ಹಿರೇಗೌಡ
ಮತ್ತೆ ನಾಳೆಯಲ್ಲಿದೆ ಅನ್ನೋದು ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ, ಅದರಲ್ಲಿ ಎಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಇವನು ಕೂಡ ಯಕ್ಷಿತ್ ಗೌಡ ಅಂತ ಒಂದು ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಆಮೇಲೆ ಇದಿಷ್ಟೇ, ಇನ್ನೇನಿಲ್ಲ, ನಾಳೆಯಿಂದ ನಾವು ನಮ್ಮ ಮನೆ ದೇವರು ಅಲ್ಲಿ ಪೂಜೆ ಮಾಡಿಸಿ ನಮ್ಮ ಕೆಲಸಗಳನ್ನ ನಾವು ಕಂಪ್ಲೀಟಾಗಿ ಶುರು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಿಷ್ಟು ಅಪ್ಡೇಟು ನಿಮ್ಗಳಿಗೆ ಕೊಡಬೇಕಾಗಿತ್ತು, ಹಾಗಾಗಿ ಕೊಟ್ಟಿದ್ದೀವಿ. ನಮ್ಮ ನಾಳೆಯಲ್ಲಿದೆ ಸಿನಿಮಾ ಸೆಟ್ ಏರ್ತಾ ಇದ್ದೀವಿ. ಈಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಿ ಜೈ ಹಿಂದ್, ಜೈ ಕರ್ನಾಟಕ. ಮಾಡ್ತಾ